ನಭೋಮಂಡಲದಲ್ಲಿ ಸಂಚರಿಸುವ ಗ್ರಹಗಳು ನಮ್ಮ ಜನ್ಮಕಾಲದಲ್ಲಿ ಯಾವ ಸ್ಥಾನದಲ್ಲಿ ಇರುತ್ತವೋ ಅದರ ಆಧಾರದ ಮೇಲೆ ನಮ್ಮ ಜೀವನ ಚಕ್ರದ ಸ್ವರೂಪ ಜಾತಕ ಅಥವಾ ಕುಂಡಲಿ ರೂಪದಲ್ಲಿ ನಿರ್ಣಯವಾಗುತ್ತದೆ. ಅದರಲ್ಲಿ 7 ಗ್ರಹಗಳು ಪ್ರಮುಖವಾಗಿವೆ. ಉಳಿದ ರಾಹು ಮತ್ತು ಕೇತು ಎನ್ನುವ ಗ್ರಹಗಳೇನಿವೆಯಲ್ಲ, ಅವುಗಳು ಉಳಿದ ಗ್ರಹಗಳಂತೆ ಅಲ್ಲ. ಅವುಗಳನ್ನು ಛಾಯಾಗ್ರಹಗಳು ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ನಂತರ ಬಂದ ಅಮೃತವನ್ನು ವಿಷ್ಣು ಮೋಹಿನಿ ದೇವಿಯ ವೇಷದಲ್ಲಿ ಎಲ್ಲರಿಗೂ ಹಂಚುವ ಕೆಲಸದಲ್ಲಿರುತ್ತಾರೆ. ಒಂದು ಸಾಲಿನಲ್ಲಿ ಎಲ್ಲ ದೇವತೆಗಳು, ಇನ್ನೊಂದು ಸಾಲಿನಲ್ಲಿ ಎಲ್ಲ ರಾಕ್ಷಸರು ಕುಳಿತಿರುತ್ತಾರೆ. ವಿಷ್ಣುವಿನ ಉದ್ದೇಶವೇನೆಂದರೆ ದೇವತೆಯರಿಗೆ ಅಮೃತವನ್ನು ಕೊಟ್ಟು ರಾಕ್ಷಸರಿಗೆ ಸುರೆಯನ್ನು ಕೊಡುವುದಾಗಿತ್ತು. ಆದರೆ ರಾಕ್ಷಸರಲ್ಲೊಬ್ಬ ಸ್ವರಭಾನುವಿಗೆ ವಿಷ್ಣುವಿನ ಉದ್ದೇಶ ತಿಳಿದು ದೇವತಾ ವೇಷದಲ್ಲಿ ಸೂರ್ಯ ಮತ್ತು ಚಂದ್ರರ ನಡುವೆ ಕುಳಿತುಕೊಂಡನು. ಇದನ್ನರಿಯದ ವಿಷ್ಣು ಸ್ವರಭಾನು ಎನ್ನುವ ರಾಕ್ಷಸನಿಗೂ ಅಮೃತವನ್ನು ನೀಡುತ್ತಾರೆ. ನಂತರ ಸೂರ್ಯ ಮತ್ತು ಚಂದ್ರರು ಸ್ವರಭಾನುವನ್ನು ರಾಕ್ಷಸ ಎಂದು ಗುರುತಿಸಿ ವಿಷ್ಣುವಿಗೆ ತಿಳಿಸಿದರು. ತಕ್ಷಣವೇ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ತಲೆಯನ್ನು ಕತ್ತರಿಸಿದರು. ಆದಾಗ್ಯೂ ಅಮೃತವನ್ನು ಸೇವಿಸಿದ್ದ ಪರಿಣಾಮ ದೇಹದ ಎರಡೂ ಭಾಗಗಳು ಅಮರತ್ವ ಪಡೆದುಕೊಂಡವು. ತಲೆಯನ್ನು ರಾಹು ಎಂತಲೂ, ಬಾಲವನ್ನು ಕೇತು ಎಂತಲೂ ಕರೆದರು. ತದನಂತರ ಕುಂಡಲಿಯಲ್ಲಿ ಇತರೆ 7 ಗ್ರಹಗಳ ಜೊತೆಯಲ್ಲಿ ಈ 2 ಗ್ರಹಗಳಿಗೂ ಸ್ಥಾನಮಾನ ಕೊಟ್ಟು ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಿದರು. ವೈದಿಕ ಜ್ಯೋತಿಷ್ಯದ ತತ್ವಗಳ ಪ್ರಕಾರ ರಾಹು ಮತ್ತು ಕೇತುಗಳನ್ನು 2 ಪ್ರಬಲ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಖಗೋಳಶಾಸ್ತ್ರದ ಪ್ರಕಾರ ಅವು ಅಸ್ತಿತ್ವದಲ್ಲಿಲ್ಲ. ರಾಹು ಮತ್ತು ಕೇತುಗಳು ನಮ್ಮ ಜೀವನದ ಮೇಲೆ ಬಲವಾಗಿ ಪ್ರಭಾವ ಬೀರುತ್ತವೆ ಎಂದು ನಂಬಲಾಗಿದೆ. ಆ ಗ್ರಹಗಳು ಜ್ಯೋತಿಷ್ಯಶಾಸ್ತ್ರದ ನಿರ್ಣಾಯಕ ಭಾಗವಾಗಿವೆ. ವೈದಿಕ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರಗಳನ್ನು ಮಾಡುವಾಗ ಅವುಗಳನ್ನು ಗಣಿತದ ಬಿಂದುಗಳಾಗಿ ಸೂಚಿಸುತ್ತಾರೆ. ಇನ್ನು ಖಗೋಳ ವಿಜ್ಞಾನದ ಪ್ರಕಾರ ಸೂರ್ಯ ಹಾಗೂ ಚಂದ್ರರು ನೀಲಾಕಾಶದ ಪರಿಧಿಯಲ್ಲಿ ಚಲಿಸುವಾಗ ಅವರ ಮಾರ್ಗದಲ್ಲಿ ಉಂಟಾಗುವ 2 ಛೇದಕ ಬಿಂದುಗಳು ಸೂಚಿಸುತ್ತವೆ. ಹೀಗಾಗಿ ರಾಹು ಮತ್ತು ಕೇತುವನ್ನು ಕ್ರಮವಾಗಿ ಉತ್ತರ ಹಾಗೂ ದಕ್ಷಿಣ ಚಾಂದ್ರ ಸಂಪಾತಗಳೆಂದು ಕರೆಯಲಾಗುತ್ತದೆ. ಸೂರ್ಯ ಹಾಗೂ ಚಂದ್ರರು ಈ 2ರಲ್ಲಿ ಯಾವುದೇ ಬಿಂದುವಿನಲ್ಲಿ ಬಂದಾಗ ಗ್ರಹಣ ಉಂಟಾಗುತ್ತದೆ. ಸೂರ್ಯನ ಪಥವನ್ನು ಕ್ರಾಂತಿ ವೃತ್ತ ಎನ್ನುವರು. ಚಂದ್ರ ಭೂಮಿಯನ್ನು ಪರಿಭ್ರಮಿಸುವ ಕಕ್ಷೆ ಅರ್ಥಾತ್ ಚಂದ್ರನ ಕಕ್ಷೆಯು ಕ್ರಾಂತಿ ವೃತ್ತದ ಸಮತಲಕ್ಕೆ 5 ಡಿಗ್ರಿಯಷ್ಟು ಓರೆಯಾಗಿದೆ. ಆದ್ದರಿಂದ ಚಂದ್ರನ ಕಕ್ಷೆಯು ಕ್ರಾಂತಿ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುತ್ತದೆ. ಇವೇ ಚಾಂದ್ರ ಸಂಪಾತಗಳು ಅಥವಾ ಚಂದ್ರನ ಕಕ್ಷೀಯ ಸಂಪಾತಗಳು. ರಾಹು ಮತ್ತು ಕೇತು ಸೂರ್ಯ ಮತ್ತು ಚಂದ್ರನ ಶಕ್ತಿಗಳ ಛೇದನದ 2 ಸೂಕ್ಷ್ಮ ಬಿಂದುಗಳಾಗಿವೆ. ರಾಹು ಮತ್ತು ಕೇತುಗಳು ಭೌತಿಕ ದೇಹಗಳನ್ನು ಹೊಂದಿರದ 2 ಛಾಯಾಗ್ರಹಗಳಾಗಿವೆ. ಚಂದ್ರನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಾಗ ಕ್ರಾಂತಿ ವೃತ್ತವನ್ನು ದಾಟುವ ಬಿಂದುವನ್ನು ರಾಹು ಎಂದು ಮತ್ತು ಚಂದ್ರನು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುವಾಗ ಕ್ರಾಂತಿ ವೃತ್ತವನ್ನು ದಾಟುವ ಬಿಂದುವನ್ನು ಕೇತು ಎಂದು ಕರೆಯಲಾಗುವುದು. ಅಂತೆಯೇ ಕ್ರಾಂತಿ ವೃತ್ತದ ಮೂಲಕ ಖಗೋಳ ಉತ್ತರಾರ್ಧಕ್ಕೆ ಚಂದ್ರ ದಾಟುವ ಸಂಪಾತ ಬಿಂದುವಿಗೆ ಆರೋಹಣ ಸಂಪಾತ ಅಥವಾ ಉತ್ತರ ಸಂಪಾತ ಎಂದು, ದಕ್ಷಿಣಕ್ಕೆ ದಾಟುವ ಸಂಪಾತ ಬಿಂದುವಿಗೆ ಅವರೋಹಣ ಸಂಪಾತ ಅಥವಾ ದಕ್ಷಿಣ ಸಂಪಾತ ಎಂದು ಕೂಡ ಹೇಳಲಾಗುತ್ತದೆ. ರಾಹು ಮತ್ತು ಕೇತು 2 ವಿರುದ್ಧ ಸಂಪಾತಗಳಾಗಿರುವುದರಿಂದ ಅವರು ಯಾವಾಗಲೂ ಜಾತಕದಲ್ಲಿ ವಿರುದ್ಧ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಉದಾಹರಣೆಗೆ ರಾಹು 1ನೇ ಮನೆಯಲ್ಲಿದ್ದರೆ ಕೇತು 7ನೇ ಮನೆಯಲ್ಲಿರುತ್ತದೆ, ಅಥವಾ ರಾಹು 4ನೇ ಮನೆಯಲ್ಲಿ ಇದ್ದರೆ ಕೇತು 10ನೇ ಮನೆಯಲ್ಲಿ ಇರುತ್ತಾನೆ. ರಾಹು ಮತ್ತು ಕೇತು ಕ್ರಮವಾಗಿ 180 ಡಿಗ್ರಿಗಳಷ್ಟು ವಿರುದ್ಧ ಮನೆಯಲ್ಲಿ ನೆಲೆಗೊಂಡಿವೆ. ಉಳಿದ ಗ್ರಹಗಳೆಲ್ಲ ಕುಂಡಲಿಯಲ್ಲಿ ಪ್ರದಕ್ಷಿಣಾ ಪಥದಲ್ಲಿ ಚಲಿಸಿದರೆ ಈ 2 ಛಾಯಾಗ್ರಹಗಳು ಯಾವಾಗಲೂ ಹಿಮ್ಮುಖ ಚಲನೆ ಅಥವಾ ಅಪ್ರದಕ್ಷಿಣ ಪಥದಲ್ಲಿರುತ್ತವೆ. ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುವನ್ನು ಡ್ರ್ಯಾಗನ್ ಹೆಡ್ ಮತ್ತು ಡ್ರ್ಯಾಗನ್ ಟೈಲ್ ಅಂತಲೂ ಕೂಡ ಕರೆಯುತ್ತಾರೆ.
ಸಾಮಾನ್ಯವಾಗಿ ರಾಹು ಕೇತು ಎಂದೊಡನೆ ಅವೆರಡು ಪಾಪಗ್ರಹಗಳು ಯಾವಾಗಲೂ ಕೆಡುಕನ್ನುಂಟು ಮಾಡುತ್ತವೆ ಎಂಬ ನಂಬಿಕೆ ಸಾಮಾನ್ಯರಲ್ಲಿದೆ. ಆದರೆ ಇತರೆ ಗ್ರಹಗಳಂತೆ ಅವುಗಳು ಸಹ ಪವಿತ್ರ ಗ್ರಹಗಳೇ. ರಾಹುವು ನಮ್ಮ ಪೂರ್ವಜನ್ಮದ ಕರ್ಮಫಲವನ್ನು ಸೂಚಿಸಿದರೆ ಕೇತುವು ಮೋಕ್ಷವನ್ನು ಸೂಚಿಸುತ್ತದೆ. ಖಗೋಳ ಅಧ್ಯಯನದ ಕುರಿತಾಗಿ ಬೆಳಕು ಚೆಲ್ಲುತ್ತಿರುವ ಅಹೋರಾತ್ರನಿಗೆ ಶಿರಸಾ ಮನಸಾ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.